ಆತ್ಮೀಯ ಸ್ನೇಹಿತರೆ, ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನೆಲ್ಗೆ ಎಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಚಾನೆಲ್ ಅಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳನ್ನ ತಿಳ್ಕೊಳ್ಳೋಣ, ಬನ್ನಿ. ಫ್ಯಾಕ್ಟ್ ನಂಬರ್ ಒನ್, DREAMT, ಡ್ರೀಮ್ಡ್. ಈ ಒಂದು ವರ್ಡ್ ಏನಿದೆ, ಇಂಗ್ಲಿಷ್ ವರ್ಡ್, ಇದೊಂದೇ ವರ್ಡ್ MT ಇಂದ ಎಂಡ್ ಆಗುವಂತಹ ಇಂಗ್ಲಿಷ್ ವರ್ಡ್. ಫ್ಯಾಕ್ಟ್ ನಂಬರ್ ಟೂ, ಸ್ಟ್ರಾಬೆರಿ ತಿಂದಿರ್ತೀರಾ, ಅದು ಎಷ್ಟು ಸ್ವೀಟ್ ಆಗಿರುತ್ತೆ ಅಂತ ಗೊತ್ತಿದೆ. ಆದ್ರೆ ನಿಮ್ಗಿದು ಗೊತ್ತಾ, ಈ ಒಂದು ನಿಂಬೆ ಹಣ್ಣು ಇದೆಯಲ್ಲ, ನಿಂಬೆ ಹಣ್ಣಲ್ಲಿ ಸ್ಟ್ರಾಬೆರಿಲಿ ಏನಿದೆಯೋ ಈ ಒಂದು ಸಕ್ಕರೆ ಅಂಶ, ಅದಕ್ಕಿಂತ ಹೆಚ್ಚು ಸಕ್ಕರೆ ಅಂಶ ಈ ಒಂದು ನಿಂಬೆ ಹಣ್ಣಲ್ಲಿ ಇದೆ. ಬಟ್ ಆದ್ರೆ ನಮ್ಗೆ ಗೊತ್ತೇ ಆಗೋದಿಲ್ಲ, ಈಗ ತುಂಬಾ ಉಳಿರೋ ಕಾರಣ ನಮ್ಗದು ಸ್ವೀಟ್ ಏನಿದೆ ಅದನ್ನ ಗೊತ್ತಾಗೋದಿಲ್ಲ. ಜ್ಯೂಸ್ ಮಾಡಿದಾಗ ಸೂಪರ್ ಆಗಿರುತ್ತೆ. ಫ್ಯಾಕ್ಟ್ ನಂಬರ್ ತ್ರೀ, ಈ ಒಂದು ಫ್ಯಾಕ್ಟ್ ತುಂಬಾನೇ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಸ್ನೇಹಿತರೆ. ನಮ್ಮ ಭೂಮಿ ಮೇಲಿರುವಂತಹ 85% ಪ್ಲಾಂಟ್ಸ್ ಮತ್ತೆ ಟ್ರೀಸ್ ಏನಿದೆ, ಗಿಡಗಳು ಮರಗಳು, ಅವು ಸಮುದ್ರದ ಒಳಗಡೆ ಇದೆ ಅಂತ. 85% ಮರ ಗಿಡಗಳು ಸಮುದ್ರದ ಒಳಗಡೆ ಇದೆ ಅಂದ್ರೆ ಎಷ್ಟು, ಇನ್ನು ಸಮುದ್ರನ ಎಷ್ಟು ಎಕ್ಸ್ಪ್ಲೋರ್ ಮಾಡೋದಿದೆ ನೋಡಿ, ನಮ್ಗೆ ಗೊತ್ತೇ ಇಲ್ಲ. ಅಲ್ಲ, ಈ ಇದು ನೆಲದ ಮೇಲೆ ಇರುವಂತಹ ಮರ ಗಿಡಗಳೇ ಅಷ್ಟೊಂದು ಇದೆ ಅಂದ್ರೆ, ಇನ್ನು 85% ಸಮುದ್ರದ ಒಳಗಡೆ ಇದೆ ಅಂದ್ರೆ ಲೆಕ್ಕ ಹಾಕಿ, ಇನ್ ಎಷ್ಟು ಇರಬೇಡ. ಫ್ಯಾಕ್ಟ್ ನಂಬರ್ ಫೋರ್, ಈ ಒಂದು ಫ್ಯಾಕ್ಟ್ ಇದೆಯಲ್ಲ, ಅದು ನಿದ್ದೆಗೆ ಸಂಬಂಧಪಟ್ಟಿರುವಂತ ಫ್ಯಾಕ್ಟ್. ಒಬ್ಬ ಸಾಮಾನ್ಯ ಮನುಷ್ಯ ಅಥವಾ ಕಾಮನ್ ಒನ್ ಹೆಲ್ತಿ ಪರ್ಸನ್ ರಾತ್ರಿ ಮಲಗಿದಾಗ ನಿದ್ದೆ ಹೋಗ್ತಾರಲ್ಲ, ಒಂದು ನಿದ್ದೆಗೆ ಜಾರಲು ಸರಿ ಸುಮಾರು 7 ನಿಮಿಷಗಳು ಬೇಕಂತೆ. ನೀವು ಮಲ್ಕೊಂಡಿದ ತಕ್ಷಣ ನಿದ್ದೆ ಹೋಗ್ತಾರಲ್ಲ, ಅಂಡ್ ಅನ್ ಆವರೇಜ್ 7 ಮಿನಿಟ್ಸ್ ಬೇಕಂತೆ ನಿದ್ದೆಗೆ ಜಾರಲು. ಹಾಗೆ ಸ್ನೇಹಿತರೆ, ನಿಮ್ಮ ಫುಲ್ ಸ್ಕ್ರೀನ್ ವ್ಯೂ ಏನಿದೆ ಅದನ್ನ ಹಾಫ್ ಸ್ಕ್ರೀನ್ ಮಾಡಿ. ಹಾಫ್ ಸ್ಕ್ರೀನ್ ಮಾಡಿದ್ರ ಅಲ್ಲೊಂದು ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಒತ್ತಿ ನೋಡಿ. ಒಂದು ವಿಡಿಯೋ ಮಾಡೋದಕ್ಕೆ ಕನಿಷ್ಠ 10 ಗಂಟೆಗಳ ಸಮಯ ಹಿಡಿಯುತ್ತೆ. ಸೊ ದಯವಿಟ್ಟು ಒಂದ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ, ಬನ್ನಿ ಮುಂದಿನ ಫ್ಯಾಕ್ಟ್ ನೋಡೋಣ. ಫ್ಯಾಕ್ಟ್ ನಂಬರ್ 5, ನಾವು ತಗೊಳಪ್ಪ ಏನಾದ್ರೂ ಬರೀ ಸೈನ್ ಹಾಕೊಂಡ್ರೆ ತಗೊಂತ ಹಿಂಗ್ ಹಾಕ್ತಿವಿ ರೈಟ್ ಹ್ಯಾಂಡ್ ಅಲ್ಲಿ. ಅದೇ ರೀತಿ ಎಡಗೈಯಲ್ಲಿ ಬರೆಯೋರು ಅಥವಾ ಎಡಗೈನ ಜಾಸ್ತಿ ಯೂಸ್ ಮಾಡುವಂತವರು ನಮ್ಮ ಭೂಮಿ ಮೇಲೆ ಸರಿ ಸುಮಾರು 10-11% ಜನ ಇದ್ದಾರೆ. ಸೊ 10-11% ಜನ ಏನಿದ್ದಾರೆ, ಅವರು ನಾವು ಹೇಗೆ ರೈಟ್ ಹ್ಯಾಂಡ್ ಯೂಸ್ ಮಾಡ್ತೀವಿ ಅವರು ಹಾಗೆ ಲೆಫ್ಟ್ ಹ್ಯಾಂಡ್ ನ ಜಾಸ್ತಿ ಯೂಸ್ ಮಾಡ್ತಾರೆ. ಮೈನ್ ಹ್ಯಾಂಡ್ ಬಂದು ಲೆಫ್ಟ್ ಹ್ಯಾಂಡ್ ಆಗಿರುತ್ತೆ. ಫ್ಯಾಕ್ಟ್ ನಂಬರ್ 6, ಇದೊಂದು ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಅಮೇಝಿಂಗ್ ಫ್ಯಾಕ್ಟ್. ನಮ್ಮ ಮೆದುಳು ಏನಿದೆ ಅದು ನಮ್ಮ ಕಣ್ಣುಗಳಿಂದ ದೊಡ್ಡದಾಗೇ ಇರುತ್ತೆ ಸೈಜ್ ಅಲ್ಲಿ. ಆದ್ರೆ ಒಂದು ಪಕ್ಷಿ ಇದೆ, ಒಂದು ಪಕ್ಷಿ ಕಣ್ಣುಗಳಿದೆಯಲ್ಲ ಅದರ ಮೆದುಳಿಗಿಂತ ತುಂಬಾ ದೊಡ್ಡದಾಗಿರುತ್ತೆ ಅದು. ಅದ್ಯಾವ್ದು ಅಂದ್ರೆ ಆಸ್ಟ್ರಿಚ್. ಹೌದು, ಆಸ್ಟ್ರಿಚ್ ಪಕ್ಷಿ ಏನಿದೆ ಅದರ ಮೆದುಳುಗಿಂತ ಅದರ ಕಣ್ಣು ತುಂಬಾ ದೊಡ್ಡದಾಗಿರುತ್ತೆ. ಫ್ಯಾಕ್ಟ್ ನಂಬರ್ 7, ಈ ಒಂದು ಫ್ಯಾಕ್ಟ್ ನಮ್ಮ ಭಾರತದ ಬಗ್ಗೆ. ಸರಿ ಸುಮಾರು ಇಲ್ಲಿಂದ 100 ಮಿಲಿಯನ್ ವರ್ಷಗಳ ಹಿಂದೆ ನಮ್ಮ ಭಾರತ ಒಂದು ಐಲ್ಯಾಂಡ್ ಆಗಿತ್ತಂತೆ. ಹೌದು, ಆಮೇಲೆ ಅಲ್ಲಿಂದ 50 ವರ್ಷಗಳ ಮುಂದೆ ಬಂದಾಗ ಈ ಒಂದು ಏಷ್ಯಾ ಕಂಟಿನೆಂಟ್ ಅಂದ್ರೆ ಬೇರೆ ಬೇರೆ ಕಡೆ ಇದ್ದಿದ್ದಂತಹ ನೆಲ ಎಲ್ಲ ಕೂಡ್ಕೊಂಡು ಒಂದು ಏಷ್ಯನ್ ಕಾಂಟಿನೆಂಟ್ ಆಯ್ತು. ಸೊ ಆ ಟೈಮ್ ಅಲ್ಲಿ ಹಿಮಾಲಯ ಏನಿದೆ ಅದು ಹುಟ್ಕೊಂಡಿದ್ದು. ಫ್ಯಾಕ್ಟ್ ನಂಬರ್ 8, ಬಿಲ್ ಗೇಟ್ಸ್ ನಮ್ಮೆಲ್ಲರಿಗೂ ಗೊತ್ತಿದೆ, ಅವರು ವರ್ಲ್ಡ್ಸ್ ರಿಚೆಸ್ಟ್ ಪರ್ಸನ್ ಅಲ್ಲಿ ಅವರು ಕೂಡ ಒಬ್ರು. ಆದರೆ ನಿಮಗೆ ಇದು ಗೊತ್ತಾ, ಅಮೆರಿಕದಲ್ಲಿ ಇವರು ಬಿಗ್ಗೆಸ್ಟ್ ಫಾರ್ಮರ್, ಅತಿ ದೊಡ್ಡ ರೈತರ ಸಮುದಾಯದಲ್ಲಿ ಮೊದಲನೇ ಸ್ಥಾನದಲ್ಲಿ ಬರ್ತಾರೆ. ಇವರು ಟೋಟಲ್ ಆಗಿ 269,000 ಎಕರೆಗಳಷ್ಟು ಭೂಮಿ ಇದೆ, ಅದರಲ್ಲಿ ವ್ಯವಸಾಯ ಕೂಡ ಮಾಡ್ತಾರೆ. ಈ ಒಂದು ಲ್ಯಾಂಡ್ ಏನಿದೆ ಅದು ಸ್ಪೇಸ್ ಅಲ್ಲಿ ನಿಂತ್ಕೊಂಡು ನೋಡಿದ್ರು ಕೂಡ ಕಾಣಿಸುತ್ತೆ, ಗ್ರೇಟ್ ಅಲ್ವಾ ಇವರು. ಫ್ಯಾಕ್ಟ್ ನಂಬರ್ 9, ಯೆಸ್ಟರ್ಡೇ ಟುಡೇ ಟುಮಾರೋ ನಮ್ಮೆಲ್ಲರಿಗೂ ಗೊತ್ತಿದೆ, ಅಂಡ್ ಅದನ್ನ ಸಾಮಾನ್ಯವಾಗಿ ಯೂಸ್ ಮಾಡ್ತಾರೆ, ಎಲ್ಲರೂ ಯೂಸ್ ಮಾಡ್ತಾರೆ. ಆದ್ರೆ ನಿಮಗೆ ಇದು ಗೊತ್ತಾ, ಡೇ ಆಫ್ಟರ್ ಟುಮಾರೋನ ಏನಂತಾರೆ ಅಂತ, ಅದನ್ನ ಓವರ್ ಮಾರೋ ಅಂತಾರಂತೆ. ಓವರ್ ಮಾರೋ ಅಂದ್ರೆ ಯೆಸ್ಟರ್ಡೇ ಟುಡೇ ಟುಮಾರೋ ಓವರ್ ಮಾರೋ, ಟುಮಾರೋ ಆದ್ಮೇಲೆ ಬರುತ್ತಾ ಓವರ್ ಮಾರೋ. ಫ್ಯಾಕ್ಟ್ ನಂಬರ್ 10, ನೀವೇನಾದ್ರೂ ನಂಬರ್ಸ್ ಬರೀತಾರೆ ಅಂದ್ರೆ 1, 2, 3, 4, 5, 6 ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಬರ್ಕೊಂಡು ಹೋದ್ರೆ ನಿಮ್ಗೆ ಬಿ ಅನ್ನೋ ಅಕ್ಷರ ಎಲ್ಲೂ ಸಿಗೋದಿಲ್ಲ. ಅಂದ್ರೆ ನೀವು ಬಿಲಿಯನ್ ಹುಟ್ಟೋ ತನಕ ಬಿ ಅನ್ನೋ ಅಕ್ಷರನ ಅದಕ್ಕೂ ಮುಂಚೆ ಎಲ್ಲೂ ಕಾಣೋದಿಲ್ಲ, ನಿಮ್ಗೆ ಕಾಣೋದಿಲ್ಲ, ಅಲ್ಲ ಬರೆಯೋದಕ್ಕೂ ಸಿಗೋದಿಲ್ಲ ಅದು. ಫ್ಯಾಕ್ಟ್ ನಂಬರ್ 11, ಪಿಜ್ಜಾ ಅನ್ನೋದು ಎಲ್ರಿಗೂ ಇಷ್ಟ ಇರುತ್ತೆ, ಅಂಡ್ ಅದು ಅವ್ರ ಡಿಲಿವರಿ ಏನ್ ಮಾಡ್ತಾರೆ ಅದು ಆನ್ ಟೈಮ್ ಬರುತ್ತೆ, ಕೆಲವೊಮ್ಮೆ ಲೇಟ್ ಆಗ್ಬಿಡುತ್ತೆ, ಏನ್ ಮಾಡೋಕ್ಕಾಗಲ್ಲ ಇಸ್ಕೊಂಡು ತರಿಸ್ತೀವಿ. ಆದ್ರೆ ಒಬ್ಬ ಮನುಷ್ಯ 2012 ರಲ್ಲಿ ಒಂದು
ಪಾಪ ಜೋನ್ಸ್ ಪಿಜ್ಜಾ ಅಂತ ಒಂದಿದೆ, ಅವನು ಪಿಜ್ಜಾದವ್ರು ಸ್ವಲ್ಪ ಲೇಟ್ ಆಗಿ ಬಂದಿದ್ದಕ್ಕೆ ಅವನು ವೆಬ್ಸೈಟ್ ಏನಿದೆ ಪಾಪ ಜೋನ್ಸ್ ಪಿಜ್ಜಾ ಅವ್ರದ ವೆಬ್ಸೈಟ್ ಅದನ್ನೇ ಹ್ಯಾಕ್ ಮಾಡಿ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಎಂತ ಜನ ಇರ್ತಾರೆ ನೋಡಿ. ಫ್ಯಾಕ್ಟ್ ನಂಬರ್ 12, ಇದು ನಮ್ಮಂತ ಹುಡುಗರು ಮತ್ತೆ ಗಂಡಸರು ಸಂಬಂಧಪಟ್ಟಿರುವಂತದ್ದು. ಏನಪ್ಪ ಅಂದ್ರೆ ಒಬ್ಬ ಮೆನ್ ಅಥವಾ ಹುಡುಗರು ಏನಿದ್ದಾರೆ ಅವರ ಫೀಲಿಂಗ್ಸ್ ಅಥವಾ ಒಂದು ನೆಮ್ಮದಿಗೋಸ್ಕರ ಅಥವಾ ಪ್ರಪಂಚದಿಂದ ಸ್ವಲ್ಪ ದೂರ ಇರೋದಕ್ಕೋಸ್ಕರ ವರ್ಷದಲ್ಲಿ 7 ಗಂಟೆಗಳಷ್ಟು ಕಾಲ ಬಾತ್ರೂಮ್ ಅಲ್ಲಿ ಕಳೀತಾರಂತೆ ಸಮಯ. ಸ್ನೇಹಿತರೆ, ಇದಾಗಿತ್ತು ಈ ಕ್ಷಣದ ಫ್ಯಾಕ್ಟ್ಸ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೊಸ ಫ್ಯಾಕ್ಟ್ಸ್ಗಳ ಜೊತೆ ಭೇಟಿಯಾಗೋಣ. ಹಾಗೆ ಈ ಒಂದು ಮಾಹಿತಿ ಏನಿದೆ ಅದನ್ನು ನಿಮ್ಮ ಸಂಬಂಧಿಕರಿಗೆ ಹಾಗೂ ಸ್ನೇಹಿತರೊಡನೆ ಹಂಚಿಕೊಳ್ಳಿ, ಹಾಗೆ ಅವ್ರಿಗೂ ತಿಳಿಸಿ. ಹಾಗೇನೆ ನಮ್ಮ ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೂ ಪ್ರೋತ್ಸಾಹಿಸಿ. ಹಾಗೆ ನೋಡಿ ಸ್ನೇಹಿತರೆ, ಒಂದು ವಿಡಿಯೋ ಮಾಡಿದ್ರೆ ಕನಿಷ್ಠ 10 ಗಂಟೆಗಳಷ್ಟು ಸಮಯ ಬೇಕಾಗುತ್ತೆ. ಸೊ ನಿಮ್ಮದು ಒಂದು ಸ್ವಲ್ಪ ಸಮಯ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.